ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ತಮಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರದಿಂದ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿನೇ ಹೇಳ್ಬೋದು. ಯಾಕಂತೇಳಿದರೆ ಕಳೆದ ಸುಮಾರು 6-7 ತಿಂಗಳಿಂದ ರಾಜ್ಯದಲ್ಲಿ ಏನೋ ಬರ ಪರಿಸ್ಥಿತಿ ಉಂಟಾಗಿರುವಂತಹ ಕಾರಣಕ್ಕಾಗಿ ಅನೇಕ ರೈತರು ಬೆಳೆಗಳನ್ನು ಬೆಳೆಯಲಿಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಕೆಲವೊಂದಿಷ್ಟು ರೈತರು ಬೆಳೆಗಳನ್ನು ಬೆಳೆದರೂ ಕೂಡ ಅದು ಫಸಲನ್ನು ಕೂಡ ಕೈಗೆ ದೊರಕದಂತಹ ಪರಿಸ್ಥಿತಿ ಉಂಟಾಗಿ ಸೊ ಇದರಿಂದ ರಾಜ್ಯದಲ್ಲಿ ಸುಮಾರು 223 ತಾಲೂಕುಗಳನ್ನು ಈಗಾಗಲೇ 3 ಹಂತದಲ್ಲಿ ಏನು ಬರಪೀಡಿತ ತಾಲೂಕುಗಳೆಂದು ಏನು ಘೋಷಣೆಯನ್ನು ಮಾಡಿತ್ತು. ಆ ಒಂದು ನಿಟ್ಟಿನಲ್ಲೇ ಮತ್ತೆ ಸರ್ಕಾರ ಅಂತಹ ಒಂದು ತಾಲೂಕುಗಳಲ್ಲಿರುವಂತಹ ರೈತರಿಗೆ ಬರ ಪರಿಹಾರ ನೀಡುವಂತಹ ಉದ್ದೇಶದಿಂದ ಈ ಹಿಂದೆ ಏನು ಮಧ್ಯಂತರವಾಗಿ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಪರಿಹಾರ ನಮಗೆ ದೊರಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ತುರ್ತಾಗಿ ರಾಜ್ಯದ ರೈತರಿಗೆ ಪರಿಹಾರ ನೀಡುವಂತಹ ನಿಟ್ಟಿನಲ್ಲಿ ಮಧ್ಯಂತರವಾಗಿ 2,000 ರೂಪಾಯಿಯನ್ನು ಬರ ಪರಿಹಾರ ನೀಡುವಂತಹ ನಿಟ್ಟಿನಲ್ಲಿ ರೈತರ ಅರ್ಹ ಫಲಾನುಭವಿಗಳ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದೆ. ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ 2,000 ರೂಪಾಯಿ ಬರ ಪರಿಹಾರ ದೊರಕಲಿದೆ ಮತ್ತು ತಮ್ಮ ಬರ ಪರಿಹಾರ ಪಡೆಯಲಿಕ್ಕೆ ತಾವು ಅರ್ಹರಿದ್ದೀರಿ ಇಲ್ಲ ಎಂಬುದನ್ನು ಯಾವ ರೀತಿ ಚೆಕ್ ಮಾಡಬೇಕು ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಬೇಕು. ಯಾಕಂತ ಹೇಳಿದರೆ ತಾವು ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ವಾಚ್ ಮಾಡಿದರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಮಾಹಿತಿ ತಲುಪುತ್ತೆ, ಅವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಅದರ ಜೊತೆಗೆ ಇನ್ನೂ ಕೂಡ ತಾವು ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂಬರುವಂತಹ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಸ್ನೇಹಿತರೆ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ಮಾಡುವವರಿಗೆ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಮಧ್ಯಂತರ ಪರಿಹಾರವಾಗಿ 2,000 ನೀಡಲು ರಾಜ್ಯ ಸರ್ಕಾರ ಇನ್ನು ನಿರ್ಧರಿಸಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಕರೆದ ತುರ್ತು ಸುದ್ದಿಗೋಷ್ಠಿಯಲ್ಲಿ ಗುರುವಾರ ಈ ವಿಷಯ ತಿಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಬರ ಪರಿಹಾರ ಸಂಬಂಧ ಕೇಂದ್ರ ಗೃಹ ಸಚಿವ ನೇತೃತ್ವದ ಉನ್ನತ ಮಟ್ಟದ ಸಭೆ ಈವರೆಗೂ ನಡೆದಿಲ್ಲ, ಪರಿಹಾರವನ್ನು ಕೊಟ್ಟಿಲ್ಲ ಎಂದರು. ಅದರ ಜೊತೆಗೆ ರಾಜ್ಯದಲ್ಲಿರುವಂತಹ ಒಟ್ಟು 236 ತಾಲೂಕುಗಳ ಪೈಕಿ ಈವರೆಗೆ ನಾವು 3 ಹಂತದಲ್ಲಿ 223 ಬರಪೀಡಿತ ತಾಲೂಕುಗಳೆಂದು ಘೋಷಿಸಿದ್ದು. ಸೊ ಅದರಿಂದ ಈಗಾಗಲೇ 48.19 ಲಕ್ಷ ಹೆಕ್ಟೇರ್ ಪ್ರದೇಶದಷ್ಟು ಏನು ಬೆಳೆ ಹಾನಿಯಾಗಿದೆ ಎಂಬುದರ ಬಗ್ಗೆಯೂ ಕೂಡ ಅವರು ಅಂದಾಜಿಸಲಾಗಿದೆ. ಆ ಒಂದು ಕಾರಣಕ್ಕಾಗಿ ಈಗಾಗಲೇ 33,770.10 ಕೋಟಿ ಬೆಳೆ ನಷ್ಟವನ್ನು ಅಂದಾಜಿಸಲಾಗಿದೆ ಎಂಬುದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಹೇಳಿದರು. ನೆಕ್ಸ್ಟ್, ಕೇಂದ್ರದಿಂದ ಸುಮಾರು 18,171 ಕೋಟಿ ಆರ್ಥಿಕ ನೆರವು ನೀಡಲು ಸೆಪ್ಟೆಂಬರ್ 21 ತಾರೀಕಿಗೆ ಮೊದಲು ಏನು ಮನವಿಯನ್ನು ಸಲ್ಲಿಸಲಾಗಿತ್ತು. ತದನಂತರ ಮತ್ತೆ ಕೇಂದ್ರ ಸರ್ಕಾರದಿಂದ ಏನು ಅಕ್ಟೋಬರ್ ತಿಂಗಳಿನಲ್ಲಿ ಬರ ಪರಿಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ತಂಡವು ಕೂಡ ಬಂದು ರಾಜ್ಯದಲ್ಲಿರುವಂತಹ ಬರ ಪರಿಸ್ಥಿತಿಯನ್ನು ಗಮನಿಸಿ ಅದನ್ನು ಕೂಡ ಅಧ್ಯಯನ ಮಾಡಿ ವರದಿಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ಆದರೆ ಇನ್ನೂ ಕೂಡ ಕೇಂದ್ರ ಸರ್ಕಾರ ರೈತರಿಗೆ ಪರಿಹಾರ ನೀಡಲು ಇನ್ನೂ ಕೂಡ ಪ್ರಾಥಮಿಕ ಸಭೆಯನ್ನೇ ನಡೆಸಿಲ್ಲ. ನಡೆಸದೇ ಇರುವಂತಹ ಕಾರಣಕ್ಕಾಗಿ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತುರ್ತು ಕ್ರಮವಾಗಿ ಪ್ರಾಥಮಿಕ ಹಂತದಲ್ಲಿ ಮೂಲ 2,000 ರೂಪಾಯಿ ರೈತರಿಗೆ ನೀಡಲು ಮುಂದಾಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದರು. ಜೊತೆಗೆ ಕೇಂದ್ರಕ್ಕೆ ಅನೇಕ ಪತ್ರಗಳು ಬರೆದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ದೊರಕಿಲ್ಲ ಎಂಬುದರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಜೊತೆಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದರು. ನೆಕ್ಸ್ಟ್, ರಾಜ್ಯದಿಂದ 3 ಸಚಿವರು ಕೂಡ ಕೇಂದ್ರಕ್ಕೆ ಹೋದರೂ ಕೂಡ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ಕೂಡ ಕೇಂದ್ರದಿಂದ ನಮಗೆ ದೊರಕಿಲ್ಲ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹೇಳ್ತಾ ಇದ್ದರು. ಈ ಒಂದು ನಿಟ್ಟಿನಲ್ಲಿ ರಾಜ್ಯದ ರೈತರಿಗೆ ಏನು ರಾಜ್ಯದ ಕಡೆಯಿಂದ ತುರ್ತು ಈಗಾಗಲೇ ಅರ್ಹ ಫಲಾನುಭವಿಗಳಿಗೆ ಅವರ ಒಂದು ಖಾತೆಗಳಿಗೆ ಮೊದಲನೇ ಕಂತಿನ ರೂಪದಲ್ಲಿ 2,000 ರೂಪಾಯಿಗಳನ್ನು ಅವರ ಒಂದು ಖಾತೆಗಳಿಗೆ ನೀಡಲಿಕ್ಕೆ ಮುಂದಾಗಿದ್ದೀವಿ ಎಂಬುದರ ಬಗ್ಗೆ ನಿರ್ಧರಿಸಿದ್ದೀವಿ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹೇಳ್ತಾ ಇದ್ದರು. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದಲ್ಲಿ ಈ ಹಿಂದೆ ಏನು ಬರ ಪರಿಹಾರ ನೀಡುವಂತಹ ನಿಟ್ಟಿನಲ್ಲಿ ಅನೇಕ ರೀತಿಯಾದಂತಹ ಅನರ್ಹ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗುವಂತಹ ಅನೇಕ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತಹ ಕಾರಣಕ್ಕಾಗಿ ಈ ಬಾರಿಗೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಬೇಕು, ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಹಣವನ್ನು ಬಿಡುಗಡೆ ಮಾಡಬೇಕು ಎಂಬುದರ ಬಗ್ಗೆ ಈಗಾಗಲೇ ಚರ್ಚೆಗಳು ಕೂಡ ನಡೆದಿದ್ದು ಅಂಥ ಒಂದು ಫಲಾನುಭವಿಗಳಿಗೆ ಫ್ರೂಟ್ ತಂತ್ರಾಂಶಗಳನ್ನು ಬಳಕೆ ಮಾಡಿಕೊಂಡು ಹಣವನ್ನು ಜಮಾ ಮಾಡಲಿಕ್ಕೆ ಈಗಾಗಲೇ ಸಿದ್ಧವಾಗಿದ್ದೀವಿ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಈ ಬಾರಿ ಅರ್ಹರಿಗೆ ಮಾತ್ರ ಪರಿಹಾರ ಸಿಗಬೇಕು ಎನ್ನುವಂತಹ ಉದ್ದೇಶದಿಂದ ಪ್ರಸಕ್ತ ಕಂದಾಯ ಸಚಿವರು ಕೂಡ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ನೇರ ನಗದು ವರ್ಗಾವಣೆ ಮಾಡುವುದರ ಮೂಲಕ DBT ಮೂಲಕ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೆಸ್ತಾ ಇದ್ದಾರೆ.
ರೈತರೇ ಈ ಬರ ಪರಿಹಾರದ ಹಣವನ್ನು ತಾವು ಪಡಿಬೇಕಂತ ಹೇಳಿದರೆ ಫ್ರೂಟ್ ತಂತ್ರಾಂಶದ FID ನಂಬರನ್ನು ತಾವು ಕಡ್ಡಾಯವಾಗಿ ಹೊಂದಿರಬೇಕು. ನಾನು ತಮಗೆ ಈ ಒಂದು ವಿಡಿಯೋದಲ್ಲಿ ಫ್ರೂಟ್ ತಂತ್ರಾಂಶವನ್ನು ತಮ್ಮ ಫ್ರೂಟ್ ತಂತ್ರಾಂಶ ಚಾಲ್ತಿಯಲ್ಲಿದೆ ಇಲ್ಲ ಎಂಬುದನ್ನು ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ತಾವು ಬರ ಪರಿಹಾರ ಪಡೆಯಲಿಕ್ಕೆ ಅರ್ಹರಿದ್ದಿರಲ್ಲ ಎಂಬುದನ್ನು ಯಾವ ರೀತಿ ಚೆಕ್ ಮಾಡಬೇಕು ಎಂಬುದರ ಬಗ್ಗೆ ಡೀಟೇಲ್ ಆದಂತಹ ಇನ್ಫಾರ್ಮೇಷನ್ನ ತಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ. ನಾನು ಈ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನನ್ನು ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ತಾವು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ತಮ್ಮಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಸ್ನೇಹಿತರೆ ತಮ್ಮಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಈ ಒಂದು ವೆಬ್ಸೈಟಿಗೆ ಬರ್ತೀರಿ. ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯುನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ಬರುತ್ತೆ. PM Kisan ಫ್ರೂಟ್ಸ್ PM Kisan ಅಂತ ಹೇಳಿದರೆ ಫಾರ್ಮರ್ ಡೀಟೇಲ್ಸ್ ಅಂತ ಹೇಳಿದೆ. ಇಲ್ಲಿ ಫೈಂಡ್ ದ ಡೀಟೇಲ್ಸ್, ತಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಎಂಟ್ರ್ ಮಾಡಿ, ತಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಎಂಟ್ರ್ ಮಾಡಿ ತಾವು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ತಮ್ಮಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಸ್ನೇಹಿತರೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಫ್ರೂಟ್ ID ಬರುತ್ತೆ. ಫ್ರೂಟ್ ID ಮತ್ತು PMKID ಈ ನಂಬರ್ ಇದ್ದರೆ, ಈ ರೀತಿಯಾದಂತಹ ನಂಬರ್ ಮತ್ತು ತಮ್ಮ ಹೆಸರಿದ್ದರೆ ತಾವು ಬರ ಪರಿಹಾರವನ್ನು ಪಡೀಲಿಕ್ಕೆ ಅರ್ಹರು ಎಂಬುದರ ಬಗ್ಗೆ ಮಾಹಿತಿ ಲಭ್ಯವಾಗುತ್ತೆ. ಸ್ನೇಹಿತರೆ ತಾವು ಇದನ್ನು ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಇನ್ ಕೇಸ್ ತಮ್ಮ ಒಂದು ಆಧಾರ್ ಕಾರ್ಡನ್ನು ಎಂಟ್ರ್ ಮಾಡಿ ತಾವು ಸರ್ಚ್ ಅಂತೇಳಿ ಕ್ಲಿಕ್ ಮಾಡಿದಾಗ ತಮಗೆ ಫ್ರೂಟ್ ID ತೋರಿಸ್ತಾ ಇಲ್ಲ ಅಂತೇಳಿದರೆ ತಾವು ತಮ್ಮ ಹತ್ತಿರವಿರುವಂತಹ ಈ ಸೇವಾ ಕೇಂದ್ರಕ್ಕೆ ವಿಸಿಟ್ ಕೊಟ್ಟು ಫ್ರೂಟ್ ID ಕೂಡ ತಾವು ಮಾಡಿಸ್ಕೋಬೇಕು. FID ನಂಬರನ್ನು ತಾವು ಪಡ್ಕೋಬೋದಾಗಿದೆ ಸ್ನೇಹಿತರೆ. ಆ ಒಂದು FID ನಂಬರನ್ನು ತಾವು ಪಡ್ಕೋಬೇಕಂತ ಹೇಳಿದರೆ ತಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಮತ್ತು ತಮ್ಮ ಒಂದು ಪಹಣಿ ಪತ್ರವನ್ನು, ಎಲ್ಲ ಖಾತೆಯ ಪಹಣಿ ಪತ್ರವನ್ನು ತೆಗೆದುಕೊಂಡು ಹೋಗಿ ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದರೆ ಆವಾಗ ತಮಗೆ ಫ್ರೂಟ್ ID ಕೂಡ ಮಾಡಿಸಿ ಕೊಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ತಾವು ಬರ ಪರಿಹಾರವನ್ನು ಪಡೀಲಿಕ್ಕೆ ಅದರ ಜೊತೆಗೆ ಸರ್ಕಾರದ ಏನು ರೈತರಿಗೆ ದೊರಕುವಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ತಾವು ಪಡೆಯಲಿಕ್ಕೂ ಕೂಡ ಅರ್ಹತೆಯನ್ನು ಹೊಂದಿರುತ್ತೀರಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಕೂಡ ರೈತರ ಖಾತೆಗಳಿಗೆ ನೇರು ನಗದು ತಂತ್ರಾಂಶದ ಮೂಲಕ DBT ಮೂಲಕ ಹಣ ಜಮಾ ಆಗಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದಿನ ವಾರದಿಂದ ತಮ್ಮ ಒಂದು ಖಾತೆಗಳಿಗೆ, ರೈತರ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇದ್ದಾವೆ. ಮುಂದಿನ ಸೋಮವಾರದಿಂದ ಹಣ ಆ ಒಂದು ರೈತರ ಖಾತೆಗಳಿಗೆ ಜಮಾ ಆಗಲಿದೆ. ಆ ಒಂದು ರೈತರ ಖಾತೆಗೆ ಹಣ ಜಮಾ ಆಗಿದ್ದನ್ನು ತಾವು ಯಾವ ರೀತಿ ಚೆಕ್ ಮಾಡ್ಬೋದು ಅಂತೇಳಿದರೆ DBT ಕರ್ನಾಟಕ ಅಂತೇಳಿದೆ. ಆ ಒಂದು DBT ಕರ್ನಾಟಕ ಆ್ಯಪನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸರ್ಕಾರಿ ಏನು ಸೌಲಭ್ಯಗಳನ್ನು ತಾವು ಏನು ಪಡ್ಕೊಳ್ತಾ ಇದ್ರಿ ಆ ಎಲ್ಲ ಮಾಹಿತಿಗಳು ಕೂಡ ಅದರಲ್ಲಿ ಲಭ್ಯವಾಗುತ್ತೆ. ಅದರಲ್ಲಿ ತಮಗೆ ಇನ್ಫಾರ್ಮೇಷನ್ಗಳು ಕೂಡ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಅದಾದ ನಂತರ ಹಂತ ಹಂತವಾಗಿ ಮತ್ತೆ ಕೇಂದ್ರದಿಂದ ಪರಿಹಾರ ಕೂಡ ಬಂದಂತಹ ಸಂದರ್ಭದಲ್ಲಿ ಕೂಡ ಕೇಂದ್ರದಿಂದನೂ ಕೂಡ ಹಣ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಅದನ್ನು ಯಾವ ರೀತಿ ಬಿಡುಗಡೆ ಮಾಡ್ತಾರೆ ಎಂಬುದರ ಬಗ್ಗೆಯೂ ಕೂಡ ಕಾದು ನೋಡಬೇಕಾಗಿದೆ. ಇನ್ನೂ ಕೂಡ ಕೇಂದ್ರದಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ ಎಂಬುದರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.